ಪ್ರಕರಣದಿಂದ ಇನ್ನೂ ಕೂಡ ಹೊರ ಬಂದಿಲ್ಲ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಅನುಮತಿ ಏನ್ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ಗೆ ಅದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಮೇಲ್ಮನವಿ ಸಲ್ಲಿಸಲಿದ್ದಾರೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಮೇಲ್ಮನವಿ ಏನ್ ಸಲ್ಲಿಸಿದ್ರು ಅದರ ವಿಚಾರಣೆ ಇದೆ ಸಿಜೆ ನೇತೃತ್ವದ ಪೀಠದಲ್ಲಿ ಮೂರು ಅರ್ಜಿಗಳ ವಿಚಾರಣೆ ಆಗ್ತಿದೆ ಏಕಸದಸ್ಯ ಪೀಠದಲ್ಲಿ ಆದೇಶ ಪ್ರಶ್ನಿಸಿ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಿದ್ರು ಸಿಎಂ ಪರ ವಕೀಲ ಅಭಿಷೇಕ್ ಮನು ವಿ ವಾದ ಮಂಡನೆ ಮಾಡಲಿದ್ದಾರೆ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಸಿಎಂ ಇವತ್ತು ಅದರ ವಿಚಾರಣೆ ಇದೆ ಸ್ನೇಹಮಯಿ ಕೃಷ್ಣ ಪರ ಹಾಜರಾಗುವಂಥದ್ದು ವಕೀಲರಾದಂಥ ರಾಘವನ್ ಅವರು ಭಾರಿ ಕುತೂಹಲ ಮೂಡಿಸಿದ ಇವತ್ತಿನ ವಿಚಾರಣೆ ಮೇಲ್ಮನವಿ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ ಇದನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ಅದರ ವಿಚಾರಣೆ ಇವತ್ತು ವಿಭಾಗೀಯ ಪೀಠದಲ್ಲಿ ಆಗಲಿದೆ ಸಿಜೆ ನೇತೃತ್ವದ ಪೀಠ ಮೂರು ಅರ್ಜಿಗಳ ವಿಚಾರಣೆ ಮಾಡ್ತಾ ಇದೆ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು ವಿಭಾಗೀಯ ಪೀಠಕ್ಕೆ ಇವತ್ತು ಮೇಲ್ಮನವಿ ವಿಚಾರಣೆ ಆಗ್ತಾ ಇದೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಿ ವಾದ ಮಂಡಿಸ್ತಾರೆ ಹುಡಾಕೇ ಸಂಬಂಧ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇದೆ ಸಿ ಜೆ ಒಂದ್ ಕಡೆ ಮುಡಾ ಟೆನ್ಷನ್ ಇದ್ದೇ ಇದೆ ಏನ್ ಅಪ್ಡೇಟ್ಸ್ ಕೊಡ್ತೀರಾ ಇವತ್ತು ವಿಚಾರಣೆ ಇರುವಂತದ್ದು ಈ ಕುರಿತು ಅಪ್ಡೇಟ್ಸ್ ಕೊಡೋದಾದ್ರೆ ದಿನದಿಂದ ದಿನಕ್ಕೆ ಈಗ ಇನ್ನಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರೋಂಥದ್ದು ಒಂದ್ ಕಡೆ ಉಪಚುನಾವಣೆ ಮುಗಿದ ಕೂಡಲೆ ಮತ್ತೆ ಮೂಢಾ ವಿಚಾರ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳು ಮತ್ತೆ ಮುನ್ನೆಲೆಗೆ ತಗೊಂಡ್ ಈ ಬೆನ್ನಲ್ಲೇ ನಿನ್ನೆ ಆಹ್ ಇಡಿ ಅಧಿಕಾರಿಗಳು ಪತ್ರ ಬರೆದಿರುವಂತದ್ದು ಕೂಡ ಅಹ್ ಏನು ಲೋಕಾಯುಕ್ತರಿಗೆ ಏನ್ ಪತ್ರ ಬರೆದಿದ್ದಾರೆ ಆ ಪತ್ರ ಲೀಕ್ ಆಗಿರುವಂತದ್ದು ಮಾಧ್ಯಮಗಳಿಗೆ ಸೋರಿಕೆ ಆಗಿರುವಂತದ್ದು ಮತ್ತೆ ಪತ್ರದಲ್ಲಿರ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಇದೀಗ ಮತ್ತೊಂದು ಸುತ್ತಿನ ತೀವ್ರತರವಾದಂತ ವಾದ ಪ್ರತಿವಾದಕ್ಕೆ ತೀವ್ರತರವಾದಂತಹ ಒಂದು ಚರ್ಚೆಗೆ ಗ್ರಾಸವಾಗಿದೆ ಈಗಾಗಲೇ ಇವತ್ತು ಏನು ಡಬಲ್ ಬೆಂಚ್ ನಲ್ಲಿ ಹೈಕೋರ್ಟ್ ನ ಡಬಲ್ ಬೆಂಚ್ ನಲ್ಲಿ ಮೂಡಾ ಪ್ರಕರಣವನ್ನ ಆ ಸಿಂಗಲ್ ಬೆಂಚ್ ಕೊಟ್ಟಿರುವಂತಹ ಒಂದು ಆದೇಶವನ್ನ ಅನುಮತಿಯ ಆದೇಶವನ್ನು ಪ್ರಶ್ನಿಸಿ ಈಗ ಸಿಎಂ ಡಬಲ್ ಬೆಂಚ್ ಹೋಗಿರುವಂತದ್ದು ಇವತ್ತು ಆ ಒಂದು ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಮೂರ್ತಿಗಳ ಆ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಇದೆ ವಿಚಾರಣೆಯ ವೇಳೆಯಲ್ಲೇನೆ ಅದಕ್ಕೆ ಒಂದು ದಿನಕ್ಕೆ ಮುಂಚೆನೆ ಈ ರೀತಿ ಇಡಿ ಪತ್ರ ಬರೆದಿರುವಂತದ್ದು ಕಾನೂನಿನ ಪ್ರಕಾರವಾಗಿ ನಿಜಕ್ಕೂ ಕೂಡ ಅದು ಕಾನೂನಿನ ಉಲ್ಲಂಘನೆ ಜೊತೆಗೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಈಗಾಗ್ಲೇನೆ ನಿನ್ನೆ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಖಾರವಾಗಿ ಪ್ರತಿಕ್ರಿಯೆ ಮಾಡಿದ್ರು ಇಡಿ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ಮಾಡಿದ್ದಂಥದ್ದು ಈ ಇದೇ ಇದೇ ವೇಳೆಯಲ್ಲಿ ಇಡಿ ಪರವಾಗಿ ಏನು ವಿರೋಧ ಪಕ್ಷಗಳು ಕೂಡ ವಹಿಸ್ಕೊಂಡು ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ವಹಿಸ್ಕೊಂಡು ಮಾತಾಡಿದ್ದಾರೆ ಹಾಗಾಗಿ ಇವತ್ತು ಅಹ್ ನ್ಯಾಯಾಲಯದ ಮೇಲೆ ಇವತ್ತು ನ್ಯಾಯಾಲಯದಲ್ಲಿ ಏನ್ ವಿಚಾರಣೆ ನಡೆಯಲಿದೆ ಆ ವಿಚಾರಣೆಯ ವೇಳೆಯಲ್ಲಿ ಪ್ರಭಾವ ಬೀರುವಂತದ್ದಕ್ಕೆ ರಾಜಕೀಯ ಪ್ರೇರಿತವಾಗಿ ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ದೇನೆ ಇವತ್ತು ಹೈಕೋರ್ಟ್ ನಲ್ಲಿ ಮೂರು ಮೂರು ಅರ್ಜಿಗಳೇನಿದಾವೆ ಆ ಮೂರು ಅರ್ಜಿಗಳ ಒಂದು ವಿಚಾರಣೆ ಬರಲಿದೆ ಸಿಜೆ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಮೂರು ಅರ್ಜಿಗಳ ವಿಚಾರಣೆಗೆ ಬರ್ತಾ ಇದೆ ಸಿ ಈ ಮೂರು ಅರ್ಜಿಗಳಲ್ಲಿ ಬಹಳ ಪ್ರಮುಖವಾಗಿ ಏನ್ ಅನುಮತಿಯನ್ನು ಕೊಟ್ಟು ರಾಜ್ಯಪಾಲರು ಕೊಟ್ಟಿರುವಂತ ಅನುಮತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಇವತ್ತು ಆ ಒಂದು ವಿಚಾರ ಅಹ್ ಇವತ್ತು ಆ ವಿಚಾರ ವಿಚಾರಣೆಗೆ ಬರುವಂತ ಸಾಧ್ಯ ವಿಚಾರಣೆಗೆ ಬರ್ತಾ ಇದೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನೋಸಿಂಗ್ ವಿ ಹಿರಿಯ ವಕೀಲರು ವಾದ ಮಂಡನೆ ಮಾಡಿದ್ರೆ ದೇವರಾಜು ಯಾರು ಭೂಮಿಯ ಮಾಲೀಕ ಏನಿದ್ದಾರೆ ಆ ದೇವರಾಜು ಪರವಾಗಿ ಅಹ್ ಹಿರಿಯ ವಕೀಲ ದುಷ್ಯಂತ್ ದವೆ ಅವರು ಕೂಡ ವಾದ ವಾದ ಮಂಡನೆ ಮಾಡ್ತಿರುವಂತದ್ದು ನನ್ನ ಸ್ನೇಹಮಯಿ ಕೃಷ್ಣ ಪರವಾಗಿ ರಾಘವನ್ ವಕೀಲ ರಾಘವನ್ ಅವರು ವಾದ ಮಂಡನೆ ಮಾಡ್ತಾರೆ ಇವತ್ತು ಆ ವಾದ ಇವತ್ತು ವಿಚಾರಣೆ ನಡೆಯುತ್ತೆ ಈ ವಿಚಾರಣೆಗೆ ಬರುವಂತ ಒಂದು ದಿನದ ಹಿಂದೆನೆ ಈ ರೀತಿಯಾಗಿ ಒಂದು ಇಡಿ ಪತ್ರ ಬರೆದು ಅವರ ಪಾತ್ರ ಇರುವಂತದ್ದು ಫಿಫ್ಟಿ ಫಿಫ್ಟಿ ಆ ಫಿಫ್ಟಿ ಫಿಫ್ಟಿ ಹಂಚಿಕೆಯಲ್ಲಿ ಏನೆಲ್ಲಾ ಅಕ್ರಮಗಳಾಗಿದಾವೆ ಈ ಕುರಿತಾದಂತ ಒಂದು ಆ ಲೋಕಾಯುಕ್ತಕ್ಕೆ ಬರೆದಿರೋ ಪತ್ರ ಏನಿದೆ ಹಲವು ಚರ್ಚೆಗಳಿಗೆ ಕಾರಣ ಆಗಿರುವಂತದ್ದು ಈ ಒಂದು ಪತ್ರ ಬರೋಂತ ಬರೆಯುವಂತ ಅವಶ್ಯಕತೆ ಐತಾ ಅವ್ರ ಇಡಿ ಆಕ್ಚುಲಿ ಇಡಿ ಈ ಒಂದು ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಆ ಅವ್ರಿಗೆ ಅವರ ಪರದಿಯೊಳಗಡೆ ಇದು ಬರೋದೇ ಇಲ್ಲ ಅಕ್ರಮ ಅನ್ನುವಂತದ್ದು ಇಡಿಗೆ ಬರೋದೇ ಇಲ್ಲ ಅಲ್ಲಿ ಅಕ್ರಮ ಹಣದ ವರ್ಗಾವಣೆಯ ಕೇಸ್ಗಳು ಏನಿದಾವೆ ಆ ಒಂದು ಸಂಬಂಧಪಟ್ಟಂತೆ ಮಾತ್ರ ಇಡಿ ಜಾರಿ ನಿರ್ದೇಶನಾಲಯ ಬರುತ್ತೆ ಆದ್ರೆ ಈ ಒಂದು ಪ್ರಕರಣಕ್ಕೆ ದೂರು ಕೊಟ್ಟಿರೋದ್ರಿಂದಾಗಿ ಇಡಿಯ ಇಡಿ ಇದಕ್ಕೆ ಎಂಟ್ರಿ ಆಗಿದೆ ಇಡಿ ಅಹ್ ಹಂಗೆ ಅವರು ತನಿಖೆ ಮಾಡಿದ್ರೂ ಕೂಡ ಆ ತನಿಖಾ ವರದಿಯನ್ನ ಲೋಕಾಯುಕ್ತರಿಗೆ ಕೊಡಬಹುದಾಗಿತ್ತು ಆದ್ರೆ ಅವ್ರು ಪತ್ರ ಬರೆಯುವಂತ ಆ ಪತ್ರ ಬರೆಯುವಂತದ್ದೇನಿತ್ತು ಈ ಎಲ್ಲಾ ಅಂಶಗಳನ್ನು ಕೂಡ ನಿನ್ನೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಚಿವರುಗಳು ಆದಿಯಾಗಿ ಸಿಎಂ ಕೂಡ ಆ ಒಂದು ಕಿಡಿಕಾರಿ ಇರುವಂತದ್ದು ಹಾಗಾಗಿ ಈ ಇಲ್ಲಿ ಏನು ದಿನೇಶ್ ಮತ್ತೆ ಮರಿಗೌಡ ಇದರಲ್ಲಿ ಭಾಗಿಯಾಗಿದ್ದಾರೆ ಫಿಫ್ಟಿ ಫಿಫ್ಟಿ ಎಂಟ ಒಂದು ಗಳಲ್ಲಿ ಅವರು ರದ್ದಾಗಿದ್ರು ಕೂಡ ರದ್ದಾದ ಮೇಲೂ ಕೂಡ ಅವರು ಇನ್ನೂರ ಐವತ್ತೆರಡು ಸೈಟ್ ಗಳನ್ನ ಅವರ ಮೌಖಿಕ ಆದೇಶದ ಮೇಲೆ ಆಯುಕ್ತ ಮೂಢ ಆಯುಕ್ತ ಅಹ್ ಜಿ ದಿನೇಶ್ ಮತ್ತೆ ಅಲ್ಲಿನ ಅಧ್ಯಕ್ಷ ಮರಿಗೌಡ ಅವರ ಮೌಖಿಕ ಆದೇಶದ ಮೇಲೆ ಹಂಚಿಕೆ ಆಗಿರುವಂತದ್ದು ಸುಮಾರು ಕೋಟ್ಯಾಂತರ ರೂಪಾಯಿ ಹಣದ ಅಹ್ ಒಂದು ಸೈಟ್ ಗಳನ್ನ ಹಂಚಿಕೆ ಮಾಡಿರುವಂತದ್ದು ಇದೆಲ್ಲ ಬೆಳಕಿಗೆ ಬಂದಿದೆ ಅನ್ನುವಂತ ರೀತಿ ಪತ್ರ ಬರ್ದಿರೋದೇನಿದೆ ಈ ಪತ್ರ ನಿಜಕ್ಕೂ ಕೂಡ ಇದು ನ್ಯಾಯಾಲಯದ ಕಲಾಪದ ಮೇಲೆ ಪ್ರ ಪರೋಕ್ಷವಾಗಿ ಪ್ರಭಾವ ಬೀರುವಂತ ನ್ಯಾಯಾಲಯವನ್ನ ಪ್ರೊಜ್ಯೂಡಿಸ್ಗೆ ಪೂರ್ವಾಗ್ರಹವಾಗುವಂತೆ ಮಾಡುವಂತಹ ಒಂದು ರೀತಿನೇ ಆಗಿದೆ ಅನ್ನುವಂಥದ್ದು ಕೂಡ ಆರೋಪಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಕೊಟ್ಟಿರುವಂತ ಅನುಮತಿ ಏನಿದೆ ಆ ಅನುಮತಿ ಅಹ್ ನ ಪ್ರಶ್ನಿಸಿ ವಿಚಾರಣೆ ನಡೀತಾ ಇದೆ ವಿಚಾರಣೆ ವೇಳೆಯಲ್ಲಿ ಈ ರೀತಿಯ ಅಂಶಗಳೆಲ್ಲಾ ಆಚೆ ಬಂದಾಗ ಅದು ಮತ್ತೆ ರಾಜಕೀಯ ಪ್ರೇರಿತವಾಗಿನೇ ಮಾಡಿರುವಂತದ್ದು ಇಡಿ ಬಿಜೆಪಿಯ ಕೈಗೊಂಬೆ ಅಂತೆ ನಡೀತಾ ಇದೆ ಆ ಬಿಜೆಪಿಯ ಇಡಿಯನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇದು ಮಾಡಿದ್ದಾರೆ ಆದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಏನೆಲ್ಲಾ ವಿಚಾರಣೆ ನಡೀತದೆ ಏನೆಲ್ಲ ವಾನ ಮಂಡನೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ ಸೊ ಆ ನಂತರದಲ್ಲಿ ಮತ್ತೆ ಡಬಲ್ ಬೆಂಚ್ ನಲ್ಲಿ ಏನ್ ಬರುತ್ತೆ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ನಿರ್ಣಯ ಏನಿದೆ ಅದು ಸರಿ ಇದೆ ಆ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ಅನುಮತಿ ಅಹ್ ಸರಿ ಇದೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದೇನಾದ್ರೂ ಹೇಳಿದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಎಂ ಈಡಾಗುವಂತ ಸಾಧ್ಯತೆ ಇದೆ ವಿದ್ಯಾ ಡಿಟೇಲ್ಸ್ಗೆ